ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗಿಂದ ಪ್ರಾರಂಭ ಆಗುತ್ತೆ ಹಾಗೆ ಈ ಧನುರ್ಮಾಸದಲ್ಲಿ ನಾವು ಪಾಲಿಸ್ಬೇಕಾದಂಥ ಕೆಲವೊಂದು ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಧನುರ್ಮಾಸ ಪ್ರತಿ ವರ್ಷವೂ ಸಹ ಡಿಸೆಂಬರ್ ಹದಿನಾರರಂದು ಶುರುವಾಗಿ ಜನವರಿ ಹದಿಮೂರರವರೆಗೂ ಇರುತ್ತೆ ಈ ಕಾಲದಲ್ಲಿ ಮಹಾವಿಷ್ಣುವಿನ ಪೂಜೆ ಮಾಡಿ ಆರಾಧನೆ ಮಾಡೋದು ತುಂಬಾ ವಿಶೇಷ ಯಾಕಂದರೆ ಶ್ರೀ ಮಹಾವಿಷ್ಣುವಿಗೆ ಈ ಮಾಸ ಅಂದರೆ ತುಂಬನೇ ಪ್ರಿಯವಾದಂಥ ಮಾಸ ಅಂತಲೇ ಹೇಳ್ಬೋದು ನೀವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದರಿಂದ ವರ್ಷವಿಡೀ ಮಾಡಿದಂಥ ಪೂಜೆಯ ಫಲವನ್ನು ಈ ಒಂದು ಪೂಜೆಯಲ್ಲಿ ನೀವು ಪಡ್ಕೊಳ್ಬೋದು ಇನ್ನು ಈ ಮಾಸಕ್ಕೆ ಧನುರ್ಮಾಸ ಅಂತ ಯಾಕೆ ಹೆಸರು ಬಂದಿದೆ ಅಂತಂದರೆ ಸೂರ್ಯನು ಧನುರ್ ಸಂಕ್ರಮಣದಂದು ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗೋದಕ್ಕೆ ಒಂದು ತಿಂಗಳ ಅವಕಾಶ ಬೇಕಾಗುತ್ತೆ ಸೂರ್ಯ ಧನುರ್ ರಾಶಿಯಲ್ಲಿ ಇರೋದ್ರಿಂದ ಈ ಒಂದು ಮಾಸವನ್ನು ಧನುರ್ ಮಾಸ ಅಂತ ಕರಿತೀವಿ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಹಾಗೆ ಲಕ್ಷ್ಮಿಯ ಆರಾಧನೆ ತುಂಬಾ ಶ್ರೇಷ್ಠ ಅದರಲ್ಲೂ ಈ ಒಂದು ಧನುರ್ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡುವಂಥದ್ದು ಅಂದರೆ ಬೆಳಗಾಗೋದಕ್ಕಿಂತ ಮುಂಚೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಆರು ಗಂಟೆ ಒಳಗಡೆ ನೀವು ಪೂಜೆಗಳನ್ನು ಮುಗಿಸಿ ದೇವರ ದರ್ಶನವನ್ನು ಪಡೆದು ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದು ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ಯಾರಿಗಾದರೂ ಕಲ್ಯಾಣ ಭಾಗ್ಯ ಇಲ್ಲದೇ ಇರೋರು ಹಾಗೆ ಮಕ್ಕಳಾಗ್ದೇ ಇರೋರು ಕೂಡ ಈ ಒಂದು ವ್ರತವನ್ನು ಮಾಡಿದ್ರೆ ಅವ್ರಿಗೆ ಶೀಘ್ರದಲ್ಲೇ ಕಲ್ಯಾಣ ಭಾಗ್ಯ ಸಂತಾನ ಭಾಗ್ಯ ಲಭಿಸುತ್ತೆ ಇನ್ನು ಈ ಧನುರ್ಮಾಸ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ನೀವೇನಾದರೂ ನೋಡಿರಲಿಲ್ಲ ಅಂದರೆ ನೀವು ಖಂಡಿತ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಒಂದು ಪೂಜೆಗೆ ವಿಶೇಷವಾಗಿ ನಾವು ಹುಗ್ಗಿಯನ್ನು ಅಥವಾ ಪೊಂಗಲನ್ನೇ ಮಾಡಿ ಇಡಬೇಕಾಗತ್ತೆ ಪ್ರತಿದಿನ ಪೊಂಗಲ್ ಮಾಡಿ ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠ ಇನ್ನು ಈ ಮಾಸಕ್ಕೆ ಧನುರ್ಮಾಸ ಅಂತ ಹೆಸರು ಬರಲು ಇನ್ನೊಂದು ಕಾರಣ ಇದೆ ಯಾಕಂದರೆ ಈ ಧನುರ್ಮಾಸದಲ್ಲಿ ವಿಪರೀತ ಚಳಿ ಇರುತ್ತೆ ಮನುಷ್ಯ ತನ್ನ ಮೈಯನ್ನು ಬಾಣದ ರೀತಿಯಲ್ಲಿ ಬಗ್ಗಿಸ್ಕೊಂಡು ಎಲ್ಲ ರಗುಗಳನ್ನ ಮುಚ್ಕೊಂಡು ಮಲಗುವಂಥ ಒಂದು ಕಾರಣದಿಂದ ಈ ಮಾಸಕ್ಕೆ ಧನುರ್ಮಾಸ ಅಂತ ಬಂದಿದೆ ಹಾಗಾಗಿನೇ ಈ ಚಳಿಗೆ ಮಾನವ ಅಡ್ಜಸ್ಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೇ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುವಂಥ ಒಂದು ಪದ್ಧತಿ ಇರೋದು ಹಾಗೆ ಮೈಗೆ ಬೇಕಾದಂತಹ ಜಿಡ್ಡಿನಾಂಶ ಕೊಡೋದಕ್ಕೋಸ್ಕರ ಪೊಂಗಲ್ ಮಾಡಿ ನೈವೇದ್ಯವನ್ನು ಮಾಡಿ ಅದನ್ನು ಅವರು ಸೇವಿಸ್ಬೋದು ಇನ್ನು ಈ ಒಂದು ಪೂಜೆಗೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳಿಂದ ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ ವಿಷ್ಣುವಿಗೆ ಈ ಅಕ್ಕಿ ಹಿಟ್ಟಿನ ದೀಪಗಳ ಬಗ್ಗೆಯೂ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅವುಗಳನ್ನ ಈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಜನ ಯಾವ ರೀತಿ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿದರು ಹಾಗಾಗಿ ಆಲ್ರೆಡಿ ವಿಡಿಯೋ ಇದೆ ಖಂಡಿತ ನೀವು ಒಂದು ಸಲ ಚೆಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಈ ಮಾಸ ಕೆಟ್ಟದ್ದಂತ ಅಲ್ಲ ಈ ಮಾಸ ಬರೀ ವಿಷ್ಣುವಿನ ಪಾರಾಯಣಕ್ಕೆ ವಿಷ್ಣುವಿನ ಆರಾಧನೆಗೆ ಮಾತ್ರನೇ ಸೀಮಿತವಾಗಿರುತ್ತೆ ಹಾಗಾಗಿನೇ ಯಾವುದೇ ಶುಭ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಮಾಡೋದಿಲ್ಲ ಮುಂಚೆನೆ ಹಾಗೆ ಈ ಮಾಸ ವಿಷ್ಣುವಿಗೆ ತುಂಬ ಪ್ರಿಯವಾದಂಥ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದು ವಿಷ್ಣುವಿನ ಅಷ್ಟೋತ್ತರಗಳು ಲಕ್ಷ್ಮಿ ಅಷ್ಟೋತ್ತರಗಳು ಹಾಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ತುಂಬಾ ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಪೂಜೆ ಜೊತೆಗೆ ಅಶ್ವತ್ ಮರದ ಪೂಜೆ ಆಗಿರ್ಬೋದು ಪ್ರದಕ್ಷಿಣೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವ ಇದೆ ಅವುಗಳನ್ನ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಶುರುವಾಗತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಧನುರ್ಮಾಸ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಗಬರೇ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್